ಸರ್, ಈಗ ದಲಿತ ಸಿಎಂ ಕೂಗು ಅನ್ನೋದು ಕೇಳಿ ಬರ್ತಾ ಇದೆ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಲ್ಲರೂ ಸಹ ಭೇಟಿ ಆಗಿರೋದು, ಮತ್ತೆ ಹಾಗೆ ಈಗ ಸತೀಶ್ ಜಾರಕಿಹೊಳಿ ಅವರು ವಿಜೇಂದ್ರ ಅವರು ಭೇಟಿ ಮಾಡಿರುವಂಥದ್ದು ಎಲ್ಲ ಒಂದು ರೀತಿ ಸಿಎಂ ಕುರ್ಚಿ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಿ ನೋಡಿ. ನಾನು ಒಂದು ಹೇಳ್ತೀನಿ, ನಾನು ಇದು 47ನೇ ವರ್ಷ ಶಾಸಕನಾಗಿ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಬೇರೆ ಪಾರ್ಟಿ ಹೋಗಿಲ್ಲ. ಇದೆಲ್ಲದೂ ಕೂಡ ಮಾಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆಗೆ ಅಷ್ಟು ಒಳ್ಳೆಯದಲ್ಲ. ಇವತ್ತು ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ, ಮುಖ್ಯಮಂತ್ರಿದು ವಿವಾದಗಳು ಒಂದಲ್ಲ ಒಂಥರ ವಿವಾದಗಳಿದೆ, ಅದನ್ನು ಸಮರ್ಥನೆ ಮಾಡಬೇಕಾಗಿರ್ತಕ್ಕಂಥವರೇ ಈ ರೀತಿಯಾಗಿ ಫೀಲಿಂಗ್ಸನ್ನು ಕೊಟ್ಕೊಂಡು ಅದು ಏನಾಗ್ತದೆ ಎಲ್ಲ ಒಂದು ಕಡೆಗೆ ಇಟ್ ರಿಫ್ಲೆಕ್ಟ್ಸ್ ಆನ್ ದಿ ಅಡ್ಮಿನಿಸ್ಟ್ರೇಷನ್. ನಾನು ವಿನಂತಿ ಮಾಡ್ತೇನೆ, ಯಾರೂ ಕೂಡ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ, ಖಾಲಿ ಆದ ಮೇಲೆ ನೋಡ್ಕೊಳ್ಳೋಣ, ಅಲ್ಲಿವರೆಗೂ ಪ್ರಶ್ನೆ ಇಲ್ಲ, ಅದಿಲ್ಲ. ಬಟ್ ಎಲ್ಲೋ ಒಂದು ಕಡೆಗೆ ನಾವು ಇಲ್ಲಿ ಒಳ ಜಗಳ ಇದೆ ಅಂತಕ್ಕಂಥ ರೀತಿಯಲ್ಲಿ ತೋರಿಸ್ತಕ್ಕಂಥ ರೀತಿಯಲ್ಲಿ ಆಗ್ಬೋದು. ಅದಕ್ಕೆ ಇದಕ್ಕೆಲ್ಲದಕ್ಕೂ ಕೂಡ ಆಡಳಿತದ ಮೇಲೆ ಪರಿಣಾಮ ಬೀರುವುದಕ್ಕೆ ಅವಕಾಶ ಮಾಡಬಾರ್ದು. ಮತ್ತು ಖಾಲಿ ಆದಾಗ ನೋಡೋಣ, ಖಾಲಿ ಆದಾಗ ಭಾಳ ತೀರ್ಮಾನ ಮಾಡ್ತಕ್ಕಂಥ ಯಾರು ನನ್ನ ಚೀಫ್ ಮಿನಿಸ್ಟರ್ ಮಾಡಿ ಅಂತ ನಾನು ಕೇಳೋಕ್ಕಾಗ. ಅದಕ್ಕೆ ಹೆಚ್ಚಾಗಿ ಇಲ್ಲಿ ಜನಪ್ರತಿನಿಧಿಗಳಿದ್ದಾರೆ, ಜನಪ್ರತಿನಿಧಿಗಳು ತೀರ್ಮಾನ ಮಾಡ್ತಾರೆ. ನೀವು ಜನಪ್ರತಿನಿಧಿಗಳ ಹತ್ರ ಮಾತಾಡಿ, ಇಲ್ಲ ಅಂತ ಹೇಳಿದ್ರೆ ನೀವು ಹೋಗಿ ವರಿಷ್ಠರ ಹತ್ರ ಮಾತಾಡಿ, ಮಾಧ್ಯಮದ ಮುಂದೆ ಬೇಡ. ಥ್ಯಾಂಕ್ ಯು.